ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಸಿಡಿದೆದ್ದಿದ್ದಾರೆ ರಾಜ್ಯದಲ್ಲಿ ಇರೋದು ಲಾಟರಿ ಸರ್ಕಾರ ಲಾಟರಿ ಸಿಎಂ ಲಾಟರಿ ಸಚಿವರು ಒಂದೆಡೆ ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ ಆದರೂ ಕೂಡ ಮಂತ್ರಿಗಳು ಬರ ಪರಿಶೀಲನೆ ಮಾಡುತ್ತಿಲ್ಲ ಎಲ್ಲಾ ಜಿಲ್ಲಾ ಮಂತ್ರಿಗಳು ಏನು ಘನಂದಾರಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರ ಬಂದ 100 ದಿನಗಳಲ್ಲಿ 42 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಜನರು ಸತ್ತ ಬಳಿಕ ಸರ್ಕಾರ ಅವರಿಗೆ ಪರಿಹಾರವನ್ನ ಕೊಡುತ್ತಾ ಅಂತ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದ ಜನತೆ ಹಾಗೂ ರೈತರಿಗೆ ಸರ್ಕಾರ ಕತ್ತಲೆ ಭಾಗ್ಯವನ್ನ ಕೊಟ್ಟಿದೆ ರೈತರ ಶಾಪ ಈ ಸರ್ಕಾರಕ್ಕೆ ತಟ್ಟದೆ ಇರೋದಿಲ್ಲ ಅಂತ ಶ್ರೀರಾಮುಲು ಕಿಡಿಕಾರಿದ್ದಾರೆ ಅದು ಏನು ಬರಪೀಡಿತ ಪ್ರದೇಶ ಅಂತ ಹೇಳಿ ನಾವು ಏನು ಘೋಷಣೆ ಮಾಡಿ ಅದರಲ್ಲಿ ಮೆನ್ಷನ್ ಆಗ್ತಾ ಇಲ್ಲ ಅನ್ನಂತದ್ದು ಕುಂಟ ನೆಪ ಮಾತ್ರ ನಾವು ಅನೇಕ ಸರ್ಕಾರಗಳನ್ನು ನೋಡಿದಂತ ಟೈಮ್ ಅಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿದೆ ನಮಗೆ ಏಕ ಅನುಭವ ಇಲ್ಲ ಅನ್ನಂತದನ್ನ ಬಹಳ ಸ್ಪಷ್ಟವಾಗಿ ಯಾವ ಸರ್ಕಾರಗಳು ನಡೆಸ್ತಾವೋ ಆ ಸರ್ಕಾರಗಳು ಮಾಡಬೇಕಾದಂತ ಅದ್ಯತೆ ಕರ್ತವ್ಯ ಏನಂದ್ರೆ ಈಗ ಎಲ್ಲೆಲ್ಲಿ ಬರ ಅನ್ನಂತದ್ದು ಇದೆನೋ ಅವೆಲ್ಲ ಕೂಡ ಬರಗಾಲ ಪೀಡಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕು ಘೋಷಣೆ ಮಾಡಿದ ನಂತರ ಸಮೀಕ್ಷೆ ಕಳಿಸಿಕೊಡಬೇಕು ಸಮೀಕ್ಷೆಗೆ ಯಾರೋ ಜಿಲ್ಲಾ ಮಂತ್ರಿಗಳು ಹೋಗ್ತಾರೋ ಜಿಲ್ಲಾ ಆಡಳಿತ ಹೋಗ್ತಾನೋ ಇಲ್ಲದ್ರೆ ಸರ್ಕಾರ ಹೋಗುತ್ತಾನೋ ಅದಕ್ಕೆ ಸಂಬಂಧಪಟ್ಟಿದಂತಹ ಸೆಕ್ರೆಟರಿಗಳು ಉಸ್ತುವಾರಿಗಳು ಹೋಗ್ತಾರೋ ಯಾರಿಗೆ ಹೋದ್ರೆ ಕೂಡ ಅಲ್ಲಿ ಏನು ಮಾನದಂಡ ಏನು ಹುಡುಕ್ತಾ ಇದ್ರೆ ಅಲ್ಲಿದ್ದಂತಹ ಯಾವುದೇ ತಾಲೂಕಿನ ಬರಗಾಲ ಪೀಡಿತ ಪ್ರದೇಶವನ್ನು ಘೋಷಣೆ ಮಾಡಿದ ನಂತರ ಆಮೇಲೆ ಕೇಂದ್ರ ಸರ್ಕಾರ ಎಷ್ಟು ಕೊಡುತ್ತೆ ರಾಜ್ಯ ಸರ್ಕಾರ ಏನು ಕೊಡುತ್ತೆ ಅವೆಲ್ಲ ಕೂಡ ಆಗಬೇಕಾಗಿದೆ ಆ ವಿಚಾರದಲ್ಲಿ ಈ ಸರ್ಕಾರ ಎಲ್ಲ ಒಂದು ಕಡೆ ಗುಂಟು ನೆಪ ಹೇಳ್ಕೊಂಡು ಅದನ್ನ ಎಲ್ಲ ಒಂದು ಕಡೆ ಮುಂದುವರಿಸಬೇಕು ಅಂತ ಪ್ರಯತ್ನದಿಂದ ಕೇಂದ್ರ ಸರ್ಕಾರ ಕೆಟ್ಟ ಹೆಸರು ತರಬೇಕು ಅಂತ ಪ್ರಯತ್ನದಿಂದ ಮೊದಲನೇ ತಪ್ಪು ಮಾಡಿದ್ರು ಮೊನ್ನೆ ಅವ್ರಿಗೆ ಏನೋ ಬುದ್ಧಿ ಬಂದಂಗಿದೆ ಇವತ್ತು ಇತ್ತೀಚೆಗೆ ನಾನು ಪತ್ರಿಕೆದಲ್ಲಿ ನೋಡ್ತಾ ಇದ್ದೆ ನಾವು ಎಲ್ಲಾ ತಾಲೂಕುಗಳನ್ನು ಬರ ಪೀಡಿತ ಪ್ರದೇಶವನ್ನಾಗಿ ಘೋಷಣೆ ಮಾಡ್ತೀವಿ ಘೋಷಣೆ ಮಾಡಿದ ನಂತರ ಕೂಡ ಇವತ್ತಿಗಾಗಲೇ ಅವ್ರ ಕ್ರಮ ಏನು ಏನು ಮನುಷ್ಯ ಸತ್ತ ಮೇಲೆ ಇವರು ಪರಿಹಾರ ಕೊಡ್ತಾರ ಎಲ್ಲ ಜೀವಿಗಳು ಪ್ರಾಣಿಗಳು ದನಕರುಗಳು ಕುರಿಗಳಿಗೆ ಮೇವಿಲ್ಲ ಇವೆಲ್ಲ ಆದ ನಂತರ ಸತ್ತ ನಂತರ ಪರಿಹಾರ ಕೊಡ್ತಾರ ಇವರಿಗೆ ಒಂದು ಕೇವಲ ಜಿಲ್ಲಾ ಮಂತ್ರಿಗಳಾಗಿರಬಹುದು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇದ್ದಂತ ಎಲ್ಲ ಮಂತ್ರಿಗಳಾಗಿರಬಹುದು ಇಲ್ಲಿ ತನಕ ಆಗಿದೆ ಬರಗಾಲ ಪೀಡಿತ ಪ್ರದೇಶವನ್ನು ಘೋಷಣೆ ಮಾಡಿದಂತ ಯಾವುದಂತ ತಾಲೂಕಿಗೆ ವೀಕ್ಷಣೆ ಮಾಡಿಲ್ಲ ಅವರೆಲ್ಲ ನೋಡ್ರಿ ಆ ಸರ್ಕಾರಗಳು ಲಾಟರಿಗಳ ಮೇಲೆ ಮುಖ್ಯಮಂತ್ರಿಗಳಾದಂತವ್ರು ನಾವು ನೋಡ್ತಿದ್ವಿ ಸಣ್ಣ ಹುಡುಗರಿಂದ ಲಾಟ್ರಿಗಳು ತಗೊಂತಿದ್ವಿ ಅಲ್ಲಿ ನಮ್ಮ ಕಡೆ ಮಾರಾಟ ಮಾಡ್ತಿದ್ವಿ ಲಾಟ್ರಿಗಳು ತಗೊಂಡ ತಕ್ಷಣ ನಾವು ತಿಳ್ಕೊಂತಿದ್ವಿ ಇದು 1 ರೂಪಾಯಿ 10 ಪೈಸೆ 20 ಪೈಸೆ ಕೊಟ್ಟು ಕೊಡ್ಕೊಂಡ್ರೆ ನಾವು ಇಷ್ಟೊಂದು ಕೋಟಿ ಕೋಟಿ ದುಡಿತಾ ಒಂದು ಲಾಟ್ರಿಗಳು ಅನ್ಕೊಂಡಿದ್ವಿ ಈ ಸರ್ಕಾರಗಳು ಲಾಟ್ರಿ ಸರ್ಕಾರ ಲಾಟ್ರಿ ಮುಖ್ಯಮಂತ್ರಿಗಳು ಲಾಟ್ರಿ ಶಾಸಕರು ಅದಕ್ಕೋಸ್ಕರವಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ಸರ್ಕಾರ ಏನಂತಂದ್ರೆ ರೈತ ವಿರೋಧಿ ಎಂಬುದು ಬಹಳ ಸ್ಪಷ್ಟವಾಗಿ ಕೂಡ ನಮ್ಮೆಲ್ಲರಲ್ಲಿ ಕೂಡ ಕಾಣ್ತಾ ಇದೆ ನಾನು ಸರ್ಕಾರಕ್ಕೆ ಇಷ್ಟೇ ಒತ್ತಾಯ ಮಾಡ್ತೀನಿ ಪಾಪ ನೀವೇನು ಲಾಟ್ರಿದಲ್ಲಿ 5 ಗ್ಯಾರಂಟಿ ಕೊಟ್ಟು ನಿಮ್ಮ ಸರ್ಕಾರ ತಂದು ಕೊಟ್ಟಿ 135 136 ಸಂಖ್ಯೆ ಬಳದತಿ ಪಾಪ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಆ ಸರ್ಕಾರ 5 ವರ್ಷಗಳ ಕಾಲ ಪೂರ್ಣ ಅವಧಿ ಮುಗಿಸ್ಲಿ ನಾವಿನ ಆ ಸರ್ಕಾರ ತಂದಿಗೆ ಹೋಗಲ್ಲ ಬಹಳ ಮಂದಿ ಹೇಳ್ತಿರ್ತಂತ ಸರ್ಕಾರ ಏನೋ ಮಾಡ್ತೀವಿ ಅದು ಮಾಡ್ತೀವಿ ಇದು ಏನು ಮಾಡಂಗಿಲ್ಲ ಜನರು ಮ್ಯಾಂಡೇಟ್ ಕೊಟ್ಟರೆ 5 ವರ್ಷ ಪೂರ್ಣ ಆಗಿ ಅದಕ್ಕೂ ಕೂಡ ಗೊತ್ತಾಗಬೇಕಲ್ಲ ಅದ್ರ ಕೂಡ ಹಣೆಬರ ಗೊತ್ತಾಗಬೇಕು ಹಣೆಬರ ಗೊತ್ತಾದ್ರೆ ಜನರಿಗೆ ಗೊತ್ತಾಗುತ್ತೆ ಇಂಥ ಮೋಸದಿಂದ ಇವತ್ತು ಅಧಿಕಾರಕ್ಕೆ ಬಂದಂತ ಸರ್ಕಾರಗಳು ಏನು ಮಾಡಿಲ್ಲ ಅನ್ನಂತದ್ದು ಅವ್ರಿಗೆ ಗೊತ್ತಾಗಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಸರ್ಕಾರಕ್ಕೆ ಆದಷ್ಟು ಶೀಘ್ರದಲ್ಲೇ ಇವತ್ತು ಆದಷ್ಟು ಶೀಘ್ರದಲ್ಲೇ ವೀಕ್ಷಣೆ ಮಾಡಿ ಪ್ಯಾಕೇಜ್ ಅನ್ನು ಕೊಟ್ಟು ಆದಷ್ಟು ಶೀಘ್ರದಲ್ಲೇ ಪರಿಹಾರವನ್ನು ಕೊಡುವಂತ ಕೆಲಸ ಒಂದನೇದು ಆಗಬೇಕು ಅದು ಏನು ಬರ ಪೀಡಿತ ಪ್ರದೇಶವನ್ನು ಅಂತ ಹೇಳಿ ನಾವು ಏನು ಘೋಷಣೆ ಮಾಡಿದ್ರೆ ಅದರಲ್ಲಿ ಮೆನ್ಷನ್ ಆಗ್ತಾ ಇಲ್ಲ ಅನ್ನಂತದ್ದು ಕುಂಟ ನೆಪ ಮಾತ್ರ ನಾವು ಅನೇಕ